ಇವ್ರತ್ರ ಏನ್ ಮಾತಾಡೋದು ಬಾಣ ದೊಡ್ಡ ಮನುಷ್ಯ ಹೆಂಗಿತ್ತು ಫಲ ಅರ್ಥ ಇವತ್ತೇನಾಗಿದೆ ಹಿಂಗು ಹಿಂಗು ಕೂರ್ಸ್ನಡ್ರಿ ಅಲ್ಲ 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 ನಡೆಯ ಬರೀ ನಡೆಯ ಜಿಪ್ಪಲ್ಲಿ ಸುಧೀರ್ ಅಂತ ಇಲ್ಲಿ ಪ್ರಾಪರ್ಟಿ ಕಮಿಟಿ ಚೇರ್ಮನ್ ಆಗಿದ್ದೀನಿ. ಇದು ನಮ್ನ ಎಲೆಕ್ಟೆಡ್ ಮಾಡಿಲ್ಲ, ನಾವು ಎಲೆಕ್ಷನ್ ಗೆದ್ದು ಚೇರ್ಮನ್ ಆಗಿರೋದು. ಇಲ್ಲಿ ಇದೇ ತರ ಅಪಾಯಿಂಟ್ಮೆಂಟ್ ಒಬ್ರು ಡಿ ಎಸ್ ಅಂತ ಇರ್ತಾರೆ ಶಾಂತಕುಮಾರ್ ಅಂತ. ಇವ್ರೇನ್ ಮಾಡಿದ್ದಾರೆ, ಮೊನ್ನೆ ಕಾನ್ಫರೆನ್ಸ್ ನಡೆಸಿದ್ದಾರೆ. ಹಳೆ ಡಿ ಎಸ್ ಅನಂತ್ ಹೊಸೂರ್ ಅಂತಿದ್ರು, ಅವಾಗಿಂದ ಈ ಕಾನ್ಫರೆನ್ಸ್ ನಡೆದಿಲ್ಲ. ಅವರು 6 ಜನ ಕಾನ್ಫರೆನ್ಸ್ ಮೆಂಬರ್ ಅಂತ ಮಾಡಿದ್ರು, ಅವ್ರನ್ನ ತೆಗೆಯಕ್ಕೆ ಅಧಿಕಾರನೇ ಇಲ್ಲ. ಅವನ್ನ 6 ಜನ ತೆಗ್ಬಿಟ್ಟು ಬೇಕಾಗಿರೋನ ಓಟ್ಗೆ ಹಾಕ್ಕೊಂಡು ಎಲೆಕ್ಷನ್ ಮಾಡಿ ಆಮೇಲೆ ನಾನು ಅಲ್ಲೇ ಚೇರ್ಮನ್ ಆಗಿದ್ದೀನಿ. ಅಲ್ಲಿ 9 ಜನನ ಹೆಸರಲ್ಲಿ ಡಿಮಾಂಡ್ ಮಾಡಿ ನಮ್ಮ ಯಾರು ನಮ್ಗೆ ಗೊತ್ತೇ ಇಲ್ಲ. ಅದು ಕೈ ಎತ್ತು ಅಂತೇಳಿಲ್ಲ, ಇದು ಮಾಡಿಲ್ಲ. ಇಲ್ಲಿಂದ ಒಬ್ರು ಫಾಸ್ಟ್ ಒಬ್ರು ಬಂದಿರ್ತಾರೆ, ಡೇವಿಡ್ ಅಂತ ಬಂದಿರ್ತಾರೆ, ಕಾಂಗ್ರೆಸ್ ಮೆಂಬರ್ ಬೆಂಗಳೂರಿಂದ. ನಾಗರಬಾವಿ ಚರ್ಚಲ್ಲಿ ಅವರು ಫಾಸ್ಟ್ ಇರ್ತಾರೆ. ಅವರು ಬಂದು ಏನು ಮಾಡ್ತಾರೆ, 10 ಜನನ 10 ವರ್ಷ ಸಸ್ಪೆಂಡ್ ಮಾಡ್ತೀನಿ ಅಂತ ಇದ್ರಲ್ಲಿ ಹೇಳ್ತಾರೆ. ಸಸ್ಪೆಂಡ್ ಮಾಡೋಕ್ಕೆ ಇವ್ರು ಏನು ಮಾಡಿದ್ದಾರೆ, ಏನು ಅವ್ರೇನು ಕಳ್ತನ ಮಾಡಿದಾರ, ಇಲ್ಲ ಅವ್ರೇನು ಸಭೆಗೆ ಒಂದು ಇದು ಮಾಡಿದಾರ? ಸಸ್ಪೆಂಡ್ ಮಾಡೋಕ್ಕೆ ಒಂದು ಆಧಾರ ಇರಬೇಕಲ್ಲ. ಒಂದು ಆಧಾರ ಇಲ್ಲ, ಇದಿಲ್ಲ. ಪಾಪ ಅಮಾಯಕರನ್ನ ಇವರು ಸಸ್ಪೆಂಡ್ ಮಾಡಿಬಿಟ್ರೆ ಮುಂದಿನ ದಿನದಲ್ಲಿ ಇಲ್ಲಿ ಏನು ಸಭೆ ನಡಿಬೇಕಾ, ಇಲ್ಲ ಇಲ್ಲಿ ಬರೀ ಇವರು ಹೇಳ್ದಂಗೆ ಇಲ್ಲಿ ದೋಚನೆ ನಡಿಬೇಕಾ ಅಂತ. ನಾನು ಇದ್ದೀಸ ಚರ್ಮ ಅವತ್ತು ನಾನು ಪ್ರೆಸ್ ಮೀಟಿಂಗಲ್ಲಿ ಹೇಳಿದ್ದೀನಿ, ನಾವು ನ್ಯಾಯ ಎಲ್ಲಿರುತ್ತೆ ಅಲ್ಲಿ ಕಡೆ ಇರ್ತೀರಿ ಅಂತ ಹೇಳಿದ್ದೀರಿ. ಇವತ್ತು ನಮ್ಮ ಸಭಿಕರಿಗೆ ಅನ್ಯಾಯ ಆಗಿದೆ. 9 ಜನಕ್ಕೆ 10 ಜನಕ್ಕೆ ಏನು ಸಸ್ಪೆಂಡ್ ಮಾಡಿದಾರೋ ಅವ್ರಿಗೆ ಹೇಳಿ. ಇದರಲ್ಲಿ ಒಬ್ಬನ ರೋಡ್ ಶೀಟ್ರನ್ನ ಸೆಕ್ರೆಟ್ರಿ ಮಾಡ್ತಾರೆ, ಡಿಸಿಪ್ಲಿನ್ ಬುಕ್ಕಲ್ಲಿ ಇರುತ್ತೆ. ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇರೋರನ್ನ ಇದ್ರಲ್ಲಿ ತೊಗೊಂಬಾರ್ದಂತ. ಇದು ಫಸ್ಟು ಸಸ್ಪೆಂಡ್ ಅವ್ರನ್ನ ಮಾಡಬೇಕು ನಾವು ಚೇರ್ಮನ್ನ ಯಾರನ್ನ. ಇಲ್ಲಿ ರೋಡಿ ಶೀಟ್ರನ್ನ ಒಬ್ಬರನ್ನ ಚೇರ್ಮನ್ ಮಾಡ್ತಾರೆ, ಸೆಕ್ರೆಟ್ರಿ ಮಾಡ್ತಾರೆ. ಒಬ್ಬರು ಬೈಬಲ್ ಓದೋರು, ಡಿಸಿಪ್ಲಿನ್ ಓದೋರು, ಡಿಸಿಪ್ಲಿನಲ್ಲಿದೆ ಅಂತ ಇಲ್ಲಿಗಲ್ ಆ್ಯಕ್ಟಿವಿಸ್ ಇರೋರನ್ನ ತೊಗೊಂಡೇಬಾರ್ದಂತ. ಇವಾಗ ಯಾರನ್ನ ಸಸ್ಪೆಂಡ್ ಮಾಡಬೇಕು, ಸಭಿಕರು ಸಸ್ಪೆಂಡ್ ಮಾಡಬೇಕಾ ಇಲ್ಲ ಇವ್ರನ್ನ ಸಸ್ಪೆಂಡ್ ಮಾಡಬೇಕಾ? ಸಭೆಯಲ್ಲಿ ಹೋಗ್ಬಿಟ್ಟಿದ್ರೆ ನೋಡಿ ಸರ್, ಸಭೆಯಲ್ಲಿ ಕಾನ್ಫರೆನ್ಸ್ ನಡೆಸ್ಬೇಕಂದ್ರೆ ಸಭೆಯೆಲ್ಲ ಹೊಂದಾಣಿಕೆ ಇದ್ರೆ ಮಾಡಬೇಕು. ಇಲ್ಲಿ ಇವತ್ತು ಗಾಯಿತು, ಮುಂದಿನ ದಿನ ಅವ್ರೇನು ರಾಜಕೀಯ ಮಾಡ್ದು ನಾವೇನು ಮಾಡ್ದು ನೋಡ್ತೀರಿ. ಇಲ್ಲಿ ಅವ್ರು ಇರಬೇಕು, ಇಲ್ಲಿ ನಾವಿರಬೇಕು, ಸಭಿಕರು ಇರಬೇಕು, ಇಲ್ಲ ಇಲ್ಲ ರೋಡಿ ರೋಡಿ ಶೀಟ್ಗಳು ಇರಬೇಕು. ಇಲ್ಲಿ ಬಿಷಪ್ಪೇ ಹೇಳಿದ್ದಾರೆ, ನಮ್ಮ ಧರ್ಮಗುರುಗಳು ಹೇಳಿದ್ದಾರೆ, ಯಾರನ್ನ ಕಾನ್ಫರೆನ್ಸ್ ತೆಗಂಗಿಲ್ಲ, ಆಮೇಲೆ ಯಾರು ಮೆಂಬರ್ನೂ ತೆಗಂಗಿಲ್ಲ, ಹೊಂದಾಣಿಕೆಯಿಂದ ಹೋಗ್ಬೇಕು ಅಂತ ಹೇಳಿದ್ದಾರೆ. ಇವ್ರಿಗೆ ಕೊಟ್ಟಾರ ಅಧಿಕಾರ ಯಾರು ನೋಡ್ರಿ? ಇಲ್ಲಿಂದ ಇದೆ ಮುಂದಿನ ದಿನದಲ್ಲೇ ಇಲ್ಲಿಂದ 1000 ಜನ ಹೋಗಿ ಬಿಷಪ್ ಆಫೀಸರ್ ಮುತ್ತಿಗೆ ಹಾಕ್ತೀರಿ, ಹೆಂಗೆ ತೆಗೆದ್ರಿ ಇವ್ರನ್ನ ಅಂತ ಹೇಳ್ಬಿಟ್ಟು ಇದು ಮಾಡ್ತೀರಿ. ಇವ್ರು ಹೇಳ್ದವ್ರು ಕಾನ್ಫರೆನ್ಸ್ ಮಾಡೋದು ಏನೋ ರಾಜಕೀಯ ಮಾಡೋಕೆ ಇಲ್ಲಿ ಇರೋದು, ಅವ್ರು ಪಾದ್ರಿ ಕೆಲಸ ಮಾಡಬೇಕು. ನಾವು ಇವಾಗ ಅವ್ರನ್ನ ಕೇಳಕ್ಕೆ ಹೋಗ್ತಾ ಇದ್ದೀರಿ, ಇವಾಗ ಯಾಕೆ ನಿಮ್ಮನ್ನ ಕರೆಸಿದ್ರೆ ಅಂದರೆ ನಾಳೆ ದಿನ ಇವ್ರು ಬಂದು ಗಲಾಟೆ ಮಾಡ್ತಾರೆ ಅಂತ ಕಂಪ್ಲೇಂಟ್ ಕೊಡ್ಬೋದು. ಪಾಪ ಇವ್ರಿಗೆಲ್ಲ ಸ್ಟೇಷನ್ ಭಯ ಅಂದ್ರೆ ನಮ್ಮೇಲೆ ಬಿಡಿ, ನಾವು ಹೋರಾಟಗಾರರು, ನಮಗೆಲ್ಲ ಧೈರ್ಯ ಇರ್ತೆ. ಇವ್ರಿಗೆ ಪಾಪ ಕೆಲವ್ರಿಗೆ ಭಯ, ಸ್ಟೇಷನ್ ಏನಾಗುತ್ತೋ, ನಮ್ಮವ್ರು ಯಾರು ಮುಂದೆ ಬರೋಲ್ಲ. ಸುಮ್ಮನೆ ಕಂಪ್ಲೇಂಟ್ ಕೊಡೋದು, ಬೆದರಿಸೋದು, ಸಭೆಗೆ ಬರ್ದಿರಂಗೆ ಮಾಡೋದು ಇದೆಲ್ಲ ಅಂತ ಅಂದ್ಕೊಂಡಿದ್ದಾರೆ. ನಾವು ಇನ್ಮೇಲೆ ಹೋರಾಟಕ್ಕೆ ಇದ್ದಿದ್ದೀರಿ, ಅದೇನಾದ್ರೂ ಆಗೋದ್ರೆ ಸ್ಟೇಷನ್ಗಾರ ಜೈಲಿಗೆ ಹೋಗಲು ನಾವು ರೆಡಿ ಇದ್ದೀರಿ ಒಳ್ಳೇದಕ್ಕೆ.